ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲುವು ಫೇಕ್ ಸರ್ಕಾರ ರಚನೆಗೂ ಮುಹೂರ್ತ ಫಿಕ್ಸ್ ಮಾಡಿದ ಡಿ ಕೆ ಶಿ ನವೆಂಬರ್ ಒಂಬತ್ತಕ್ಕೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗುತ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಏಳು ತಿಂಗಳು ಮೊದಲು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ನೂರ ಮೂವತ್ತೈದು ಗೆಲ್ಲುತ್ತೆ ನೂರ ನಲ್ವತ್ತು ಗೆಲ್ಲುತ್ತೆ ಮೆಜಾರಿಟಿ ಬರುತ್ತೆ ಅಂದರೆ ಏನಪ್ಪಾ ಹಿಂಗೆ ಮಾತಾಡ್ತಾವ್ರಿ ಇವರು ನರೇಂದ್ರ ಮೋದಿ ನೋಡಿದ್ರೆ ಹಿಂಗೆ ಬಂತ ಅವ್ರೆ ಎಲೆಕ್ಷನ್ಗೆ ಬಿ ಜೆ ಪಿ ಸರ್ಕಾರ ಐತೆ ಕೇಂದ್ರದಲ್ಲಿ ಅವ್ರದೇ ಕರ್ನಾಟಕದಲ್ಲಿ ಸಾಧ್ಯ ಮೆಜಾರಿಟಿ ಬರೋದು ಕಾಂಗ್ರೆಸ್ಸು ಅಂತ ಅಂತಿದ್ದವರೆಲ್ಲ ರಿಸಲ್ಟ್ ಜನ ಬಾಯ್ ಮೇಲೆ ಇಟ್ಕೊಬಿಟ್ರು ಡಿ ಕೆ ಶಿವಕುಮಾರ್ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ರು ಅದು ಎಕ್ಸಾಕ್ಟಾಗಿ ಇಂಪ್ಲಿಮೆಂಟ್ ಆಗಿತ್ತು ಎಕ್ಸಾಕ್ಟಾಗಿ ಔಟ್ಪುಟ್ ಬಂತು ಇದೀಗ ಕರ್ನಾಟಕ ಅಷ್ಟೇ ಅಲ್ಲ ತೆಲಂಗಾಣದಲ್ಲಿ ಕೂಡ ಕರ್ನಾಟ್ ಕರ್ನಾಟಕದಂತೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋದು ಫೇಕ್ಸ್ 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 ಅಂತ ಡಿ ಕೆ ಶಿವಕುಮಾರ್ ಅವರು ಒತ್ತಿ ಒತ್ತಿ ಹೇಳೋರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಮಾತನ್ನ ತಳ್ಳಿ ಹಾಕೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವ್ರು ಹೇಳಿದ್ನ ಪ್ರೂವ್ ಮಾಡಿ ತೋರಿಸ್ಬಿಟ್ಟು ಅವರಲ್ಲ ಡಿ ಕೆ ಶಿವಕುಮಾರ್ ಅವರು ಅವರ ಭರವಸೆಗಳು ಎಲ್ಲ ಕಡೆ ಅಂದರೆ ಇಡೀ ದೇಶದಲ್ಲಿ ಬಿ ಜೆ ಪಿ ಹೊರತಾದ ರಾಜ್ಯಗಳಲ್ಲಿ ಒಂಥರ ಸ್ಫೂರ್ತಿಯ ಹೀಗಾಗಿ ತೆಲಂಗಾಣದಲ್ಲಿ ಕೂಡ ನಾವು ಆರು ಭರವಸೆಗಳನ್ನು ಕೊಟ್ಟಿದ್ದೇವೆ ಕೆ ಚಂದ್ರಶೇಖರ್ ರಾವ್ ಅವರ ಆಡಳಿತ ಜನಕ್ಕೆ ಸಾಕಾಗಿ ಹೋಗಿದೆ ಬಿ ಜೆ ಪಿಗೆ ಅಲ್ಲಿ ಅಸ್ತಿತ್ವ ಇಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಫಿಕ್ಸ್ ನಾವು ಸರ್ಕಾರ ರಚನೆ ಮಾಡ್ತೀವಿ ತೆಲಂಗಾಣದಲ್ಲಿ ಡಿಸೆಂಬರ್ ಒಂಬತ್ತನೇ ತಾರೀಕು ಸರ್ಕಾರ ಅಸ್ತಿತ್ವಕ್ಕೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋದು ಫಿಕ್ಸ್ ಬರೆದಿಟ್ಕಳಿ ಅಂತ ಹೇಳೋರೆ ಗೆಲ್ಲದಷ್ಟೇ ಅಲ್ಲ ಡಿಸೆಂಬರ್ ಒಂಬತ್ತನೇ ತಾರೀಕು ತೆಲಂಗಾಣ ರಾಜ್ಯ ನಿರ್ಮಾಣವಾದಂಥ ದಿನ ನಮಗೆ ಹೆಂಗೆ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದು ಹಂಗೆ ಡಿಸೆಂಬರ್ ಒಂಬತ್ತು ತೆಲಂಗಾಣ ನಿರ್ಮಾಣವಾದ ದಿನ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಜ್ಯ ನಿರ್ಮಾಣವನ್ನು ಮಾಡಿದರು ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ಅವರ ಹೋರಾಟದ ಫಲ ಹೀಗಾಗಿ ಅದೇ ದಿನ ಈ ಬಾರಿ ತೆಲಂಗಾಣದ ವಿಧಾನಸಭಾ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತಾರೆ ನಾವು ಒಂಬತ್ತನೇ ತಾರೀಕು ಸರ್ಕಾರವನ್ನು ರಚಿಸ್ತೀವಿ ಬರ್ದಿಟ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ ಹೀಗಾಗಿ ಹೌದು ಆಬ್ವಿಯಸ್ಲಿ ತೆಲಂಗಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಫಲಿತಾಂಶವನ್ನು ಮಾಡುವಂಥ ಸರ್ಕಾರವನ್ನು ರಚಿಸುವಂಥ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಅಂತೂ ಖಂಡಿತ ಇದೆ ಇದೇ ಮತ್ತೊಂದು ಬಿ ಜೆ ಪಿ ಅವರು ಹೇಳಿದ್ರೆ ಸಾಧ್ಯ ಇಲ್ಲ ಅನ್ಬೋದಿತ್ತು ಮ್ಯಾಜಿಕ್ ಆಗಬೇಕು ಅನ್ಬೋದಿತ್ತು ಆದರೆ ಕಾಂಗ್ರೆಸ್ಗೆ ಸಾಧ್ಯತೆಗಳಿದೆ ಜನ ಬದಲಾವಣೆಯನ್ನು ಬಯಸಿದ್ದಾರೆ ತೆಲಂಗಾಣದಲ್ಲಿ ರಾವ್ ಅವರು ಗೆಲ್ತಾರೋ ಸೋಲ್ತಾರೋ ಗೊತ್ತಿಲ್ಲ ಎರಡೆರಡು ಕಡೆ ನಿಂತ್ಕೊಂಡವ್ರೆ ಕಾಮರೆಡ್ಡಿ ಮತ್ತು ಗಜ್ವೇಲ್ ಎರಡೂ ಕ್ಷೇತ್ರದ ಸ್ಪರ್ಧಿಸ್ತಾವ್ರೆ ಹೆಚ್ಚು ಕಡಿಮೆ ಆಗ್ಬಿಟ್ಟು ಸೋತ್ಬಿಟ್ರೆ ಅಂತ ಆದರೆ ತೆಲಂಗಾಣದಲ್ಲಿ ಅಂದರೆ ಕೆ ಸಿ ಕೆ ಚಂದ್ರಶೇಖರ್ರಾವ್ ಅವ್ರಿಗೂ ಒಂಥರ ಗೊಂದಲ ಐತೆ ಕಾಂಗ್ರೆಸ್ಗೆ ಸಮೀಕ್ಷೆಗಳು ಕೂಡ ಒಳ್ಳೆ ರಿಸಲ್ಟನ್ನು ಹೇಳಿವೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಅಷ್ಟು ಸುಲಭವಾಗಿ ತಳ್ಳಿ ಹಾಕುವಂತಿಲ್ಲ ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಸರ್ಕಾರ ರಚನೆ ನಮ್ದೇ ಡಿಸೆಂಬರ್ ಒಂಬತ್ತನೇ ತಾರೀಕು ಸರ್ಕಾರ ರಚನೆ ಮಾಡ್ತೀವಿ ತೆಲಂಗಾಣ ನಿರ್ಮಾಣವಾದ ದಿನವೇ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಸಾಧ್ಯನಾ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ಮತ್ತೆ ನಿಜವಾಗುತ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು